ನೀನಾಸಂ ರಂಗಸಂಗೀತದ ದಾಖಲೀಕರಣದ ಯೋಜನೆಯ ಭಾಗವಾಗಿ ನೀವೀಗ ಚಂದ್ರಶೇಖರ ಕಂಬಾರರ ಆಲಿಬಾಬಾ ಮತ್ತು 40 ಮಂದಿ ಕಳ್ಳರು ನಾಟಕದ ಈ ಹಾಡನ್ನು ಕೇಳ್ತಾ ಇದ್ದೀರಿ. 80ರ ದಶಕದ ಪ್ರಾರಂಭದಲ್ಲಿ ಚಂದ್ರಶೇಖರ ಕಂಬಾರರು ಮಕ್ಕಳಿಗೋಸ್ಕರ ಬರೆದ ಒಂದು ನಾಟಕ ಇದು. ಬಹುಶಃ ಮಕ್ಕಳಿಗೋಸ್ಕರ ಬರೆದ ನಾಟಕ ಅಂತನ್ನೋ ಕಾರಣದಿಂದ ಇದು ಕನ್ನಡದಲ್ಲಿ ಕಂಬಾರರ ಉಳಿದ ನಾಟಕಗಳಷ್ಟು ಪ್ರಸಿದ್ಧ ಆಗದೇ ಇದ್ದರೂ ಬಹಳ ವಿಶೇಷವಾದ ಮತ್ತು ಒಂದು ಹೊಸ ಪ್ರಯೋಗ ಇರುವಂಥ ನಾಟಕ. ನಮಗೆಲ್ಲ ಗೊತ್ತಿರೋಂಗೆ ಆಲಿಬಾಬನ ಕಥೆ ಅರೇಬಿಯಾದಲ್ಲಿ ನಡೆಯುವ ಒಂದು ಕಥೆ. ಆ ಕಥೆಯನ್ನು ಚಂದ್ರಶೇಖರ ಕಂಬಾರರು ಇಲ್ಲಿ ಉತ್ತರ ಕರ್ನಾಟಕದ ಒಂದು ಇಸ್ಲಾಂಪುರ ಅನ್ನುವ ಒಂದು ಹಳ್ಳಿಗೆ ತಗೊಂಬಂದು ಆ ಹಳ್ಳಿಯಲ್ಲಿ ನಡೆಯುವ ಕಥೆಯಾಗಿ ರೂಪಾಂತರ ಮಾಡಿದ್ದಾರೆ. ಈ ನಾಟಕ ಗಣೇಶನ ಪೂಜೆಯಿಂದ ಪ್ರಾರಂಭ ಆಗುವಂಥ ನಾಟಕ. ವಿಚಿತ್ರವಾದ ಒಂಥರ ಒಂದು ಭಾರತ ಮತ್ತು ಮಧ್ಯಪ್ರಾಚ್ಯದ ಈ ಮಿಶ್ರ ರೂಪವನ್ನು ಕಾಣಿಸೋದಕ್ಕಾಗಿ ಹಿಂದೆ ಈ ನಾಟಕವನ್ನು ನಾವು ಮಾಡಿದಾಗ ಇದಕ್ಕೆ ಅವೆರಡೂ ಸೇರಿದ ಒಂದು ರಂಗಸಂಗೀತವನ್ನು ಯೋಜನೆ ಮಾಡಿದ್ದು. ಈ ಪ್ರಯೋಗ 84ರಲ್ಲಿ ನಾನು ದಾವಣಗೆರೆಯಲ್ಲಿ ಮಕ್ಕಳ ನಾಟಕವಾಗಿ ಪ್ರಯೋಗ ಮಾಡಿದಾಗ ಈ ಸಂಗೀತದ ಯೋಜನೆ ಮಾಡಿದ್ದು. ಆಮೇಲೆ 85 ಮತ್ತು 86ನೇ ಇಸ್ವಿಯಲ್ಲಿ ನೀನಾಸಂ ತಿರುಗಾಟಕ್ಕೆ KG ಕೃಷ್ಣಮೂರ್ತಿಯವರು ಈ ನಾಟಕದ ನಿರ್ದೇಶನ ಮಾಡಿದರು. ಈ ನಾಟಕದ ಕಥೆ ಪ್ರಾರಂಭವಾಗೋದು ಈ ಹಾಡಿನಿಂದ, ಇಸ್ಲಾಂಪುರವೆಂಬ ಮುಸ್ಲಿಮರೂರು. ಅಪ್ಪ ಎನ್ನುತ್ತ ಕತ್ತೆ ಡುಬ್ಬಿಗೆ ಹೇರಿ ಉಬ್ಬಿ ಮಾರಿ